ಆಧಾರ್ ಸಂಖ್ಯೆಯಿಂದ ಫಲಾನುಭವಿಗಳ ಮಾಹಿತಿ ಸುಲಭ. ಸರ್ಕಾರದ ಸವಲತ್ತು ಪಡೆಯಲು ಆಧಾರ್ ಸಹಕಾರಿ ಎಂದ ಜಿಲ್ಲಾಧಿಕಾರಿ. ಜುಲೈ 1 ಪತ್ರಿಕಾ ದಿನದ ಪ್ರಯುಕ್ತ ಪತ್ರಕರ್ತರಿಗಾಗಿ ಉಚಿತ ಆರೋಗ್ಯ ತಪಾಸಣೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶಿಬಿರ ಆಯೋಜನೆ. ಇಪಿಎಸ್ ಪಿಂಚಣಿದಾರರ ಕನಿಷ್ಠ ಪಿಂಚಣಿ ಅನುಷ್ಠಾನಕ್ಕೆ ಒತ್ತಾಯ. ಕಾರ್ಮಿಕರ ಪಿಂಚಣಿ ಯೋಜನೆಯ ಪಿಂಚಣಿದಾರರಿಂದ ಪ್ರತಿಭಟನಾ ಪ್ರದರ್ಶನ. ಜೂನ್ 24 ರ ಹತಗೊಂಡ ಜಾತ್ರಾ ಸಂದರ್ಭದಲ್ಲಿ ನಡೆದ ಗಲಭೆ ಪ್ರಕರಣ. ವಿನಾಕಾರಣ ಪಾಲಿಕೆ ಸದಸ್ಯ ರಾಜು ಕಪ್ನೂರ್ ಮೇಲೆ ಕೇಸು ದಾಖಲು ಎಂದ ಡಾಕ್ಟರ್ ವಿಠಲ್ ದೊಡ್ಡಮನಿ. ಎಚ್ಪಿ ಇಂಡಿಗೋ ವತಿಯಿಂದ ಛಾಯಾಗ್ರಾಹಕರಿಗಾಗಿ ತಾಂತ್ರಿಕ ಕಾರ್ಯಾಗಾರ. ಆಧುನಿಕ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ಕುರಿತು ಮಾಹಿತಿ. ಕಲಬುರಗಿಯ ಖರ್ಗೆ ಪೆಟ್ರೋಲ್ ಬಂಕ್ನಿಂದ ಅನ್ನಪೂರ್ಣ ಕ್ರಾಸ್ವರೆಗಿನ ರಸ್ತೆ 100 ಅಡಿ ರಸ್ತೆ ಅಗಲೀಕರಣ ಮಾಡುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ರಸ್ತೆ ತಡೆ. ಸಾಹಿತ್ಯದ ವೇದಿಕೆಯಲ್ಲಿ ಬಟ್ಟೆ ವಸ್ತು ಪ್ರದರ್ಶನ ಮಾರಾಟ. ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ನಾಲ್ವಾರ್ಕರ್ ಅಸಮಾಧಾನ. ಗುಲ್ಬರ್ಗಾ ಕಲಬುರಗಿಯಾಗಿ ವರ್ಷದ ಪಿಸಿದರು. ಗುಲ್ಬರ್ಗಾ ರೈಲು ನಿಲ್ದಾಣ ಕೂಡಲೇ ಕಲಬುರಗಿ ರೈಲು ನಿಲ್ದಾಣ ಮಾಡುವಂತೆ ವೀರ ಕನ್ನಡಿಗರ ಸೇನೆ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಶ್ವಿನಿ ಕೆಸರೆಡ್ಗಿ. ಆಧಾರ್ ಸಂಖ್ಯೆಯಿಂದ ಫಲಾನುಭವಿಗಳ ಮಾಹಿತಿ ಸುಲಭವಾಗಿ ಲಭ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಲಾಭ ಫಲಾನುಭವಿಗಳಿಗೆ ಸಿಕ್ಕಿರುವ ಕುರಿತು ಸಂಪೂರ್ಣ ಮಾಹಿತಿ ಆಧಾರ್ ಸಂಖ್ಯೆಯಿಂದ ಪಡೆದುಕೊಳ್ಳಲು ಸುಲಭವಾಗಿದೆ. ಸರ್ಕಾರವು ಕಾಲಕಾಲಕ್ಕೆ ಹೊಸ ಯೋಜನೆಗಳನ್ನು ತರಲಾಗುತ್ತದೆ. ಫಲಾನುಭವಿಗಳಿಗೆ ಸರ್ಕಾರ ಸವಲತ್ತುಗಳು ದೊರೆತಿದೆಯೋ ಇಲ್ಲ ಎನ್ನುವುದರ ಅಂಕಿಅಂಶ ಸುಲಭವಾಗಿ ಇದರಿಂದ ಪಡೆಯಬಹುದಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದ್ದಾರೆ. ಈ ಆಡಳಿತ ಕೇಂದ್ರ ಬೆಂಗಳೂರು ಹಾಗೂ ಜಿಲ್ಲಾಡಳಿತದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗಾಗಿ ಮತ್ತು ಆಧಾರ್ ಸೇವೆಗಳ ಜಾಗೃತಿಯ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ವಿಶಿಷ್ಟ ಆಧಾರ್ ಸಂಖ್ಯೆ ನೀಡಲಾಗುವುದು. ಈ ಸಂಖ್ಯೆಯಲ್ಲಿ ಪಿಂಚಣಿ, ಬ್ಯಾಂಕ್ ಖಾತೆ, ಸರ್ಕಾರದ ವಿವಿಧ ಸವಲತ್ತುಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿ ಮಾಡಿದ ಯೋಜನೆಗಳ ಸವಲತ್ತು ಪಡೆದವರ ವಿವರ ಸುಲಭವಾಗಿ ಮಾಹಿತಿ ಸಂಗ್ರಹಿಸಬಹುದಾಗಿದೆ ಎಂದರು. ಜಿಲ್ಲೆಯಲ್ಲಿ 5 ಲಕ್ಷ ಮಕ್ಕಳ ಆಧಾರ್ ನೋಂದಣಿಯಾಗಿದೆ. ಅಂಗನವಾಡಿ ಹಾಗೂ ಬಾಲಮಂದಿರದಲ್ಲಿನ ನೋಂದಣಿ ಕಡ್ಡಾಯವಾಗಿದೆ. 2.5 ಲಕ್ಷ ನೋಂದಣಿಯಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಆಧಾರ್ ಸಂಖ್ಯೆ ಪಡೆಯಲಾಗುತ್ತಿದ್ದು ತಂತ್ರಾಂಶದಲ್ಲಿ ಸುಧಾರಣೆಗಳಾಗಿವೆ ಎಂದರು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಪಡೆದುಕೊಂಡು 70 ವರ್ಷಗಳಾಗಿದೆ. ಅದಾಗಿ ಕೂಡ ಒಂದು ಇನ್ ವೆಲ್ಫೇರ್ ಸ್ಟೇಟ್ ನಲ್ಲಿ ನಮ್ಮೆಲ್ಲ ಸಿಟಿಜನ್ ಕೇಂದ್ರ ಸರ್ಕಾರದಿಂದ ಇರಬಹುದು, ರಾಜ್ಯ ಸರ್ಕಾರದಿಂದ ಇರಬಹುದು, ಸವಲತ್ತುಗಳು ತಲುಪಲಿಕ್ಕೆ ಒಂದು ಫುಲ್ ಪ್ರೂಫ್ ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಎಂಥ ಸಂದರ್ಭದಲ್ಲಿ ನೀವು ಕೂಡ ಇದು ಬಹಳ ನೋಡಿದ್ದೀರಿ, ನಾನು ಕೂಡ ನೋಡಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಸ್ಕೀಮಲ್ಲಿ ಬೇರೆ ಬೇರೆ ಇದೆ ಸ್ಕೀಮಲ್ಲಿ ಅದೇ ಸೇಮ್ ಜನರಿಗೆ ಬೇರೆ ಬೇರೆ ಐಡೆಂಟಿಟಿ ಕಾರ್ಡ್ ತಗೊಳ್ಳಿಕ್ಕೆ ಒಂದು ಪದ್ಧತಿ ಇದೆ. ಎಂಥ ಸಂದರ್ಭದಲ್ಲಿ ಬೇರೆ ಬೇರೆ
ನಮ್ಮ ಥಿಂಕ್ ಟ್ಯಾಂಕ್ ಕೂತ್ಕೊಂಡು ಮಾತಾಡುವಾಗ ಒಂದು ಯೂನಿಕ್ ಐಡಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸಿಟಿಜನ್ ಇದ್ದಾರೆ ಅವರಿಗೆ ಯೂನಿಟ್ ಕೂಡ ಐಡಿ ಕೊಡಲಿಕ್ಕೆ ಒಂದು ಡಿಸಿಷನ್ ಆಯಿತು ಆದಮೇಲೆ ಇದು ಫೇಜ್ ಹಂತ ಹಂತದಲ್ಲಿ ಇದು ಆಧಾರ್ ಕಾರ್ಡ್ ನೋಂದಣಿ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ತಾವು ಬಹುಶಃ ಇದು ಎಲ್ಲದೂ ಡೆವಲಪ್ ಕಂಟ್ರಿ ಅಮೆರಿಕಾ ಇರಬಹುದು ಆಸ್ಟ್ರೇಲಿಯಾ ಇರಬಹುದು ಜರ್ಮನಿ ಇರಬಹುದು ಅಲ್ಲಿದು ಏನಿದೆ ಯಾವಾಗ ಇದು ಜನರು ಯಾವಾಗ ಹುಡುಕ್ತಾರೆ ಅಮೆರಿಕಾದಲ್ಲಿ ನಾನು ಹೇಳ್ತಾರೆ ಸೋಷಲ್ ಸೆಕ್ಯೂರಿಟಿ ನಂಬರ್ ಎಸ್ ಎಸ್ ಎನ್ ನಂಬರ್ ಸೋಷಲ್ ಸೆಕ್ಯೂರಿಟಿ ನಂಬರ್ನಲ್ಲಿ ಅವರಿಗೆ ಕೊಡ್ತಾರೆ ಅವರು ಎಲ್ಲಿ ಎಲ್ಲಿ ಕಡೆದು ಕೂಡ ಹೋಗಬಹುದು ಒಂದು ಡ್ರೈವಿಂಗ್ ಲೈಸೆನ್ಸ್ಗಾಗಿ ಹೋಗ್ತಾರೆ ಅಥವಾ ಬ್ಯಾಂಕ್ ಓಪನ್ ಮಾಡಲಿಕ್ಕೆ ಹೋಗಬಹುದು ಅಥವಾ ಅವರಿಗೆ ಪೆನ್ಷನ್ ಇದು ಸೀನಿಯರ್ ಸಿಟಿಜನ್ಗೆ ಪೆನ್ಷನ್ಗಾಗಿ ಅವರು ಪೆನ್ಷನ್ ಆಫೀಸ್ಗೆ ಹೋಗಿದ್ರೆ ಆಧಾರ್ ಕಾರ್ಡ್ ಮುಖಾಂತರ ಇದು ಅವರಿಗೆ ಇದು ಎಲ್ಲದು ಸೌಲಭ್ಯಗಳು ಸಿಗ್ತದೆ ಈ ಆಡಳಿತದ ರಘುವಂಶ್ ಅವರು ಆಧಾರ್ ಸಂಖ್ಯೆಯಲ್ಲಿ ವಿಳಾಸ ಮೊಬೈಲ್ ಇತ್ಯಾದಿಗಳನ್ನ ಹೇಗೆ ಬದಲಾಯಿಸಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ನೀಡಿದರು ಆಧಾರ್ ಆಕ್ಟ್ ಬಂದಿದೆ ಅಂಡ್ ಸೆಪ್ಟೆಂಬರ್ನಲ್ಲಿ ರೆಗ್ಯುಲೇಷನ್ಸ್ ಬಂದಿದೆ ಸೊ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ ಕೆಲವೊಂದು ಯೋಜನೆಗಳಿಗೆ ನಿಮ್ಮ ಇಲಾಖೆಯಲ್ಲಿ ಈಗಾಗಲೇ ಆಧಾರ್ ಕಡ್ಡಾಯ ಮಾಡಿ ಅಂತ ಲೆಟರ್ಸ್ ಬಂದಿರಬಹುದು ಸೊ ನಿಮಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಹೇಗೆ ಶುರು ಮಾಡಬೇಕು ಎಲ್ಲಿಂದ ಮುಂದೆ ಹೋಗಬೇಕು ನೋಟಿಫಿಕೇಶನ್ ರಿಲೀಸ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು ಅಂಡ್ ಆಧಾರ್ ಕಂಪಲ್ಸರಿ ಮಾಡಿದ ತಕ್ಷಣ ಪಬ್ಲಿಕ್ ಇಂದ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನಮ್ಮ ಆಧಾರ್ ಕಳೆದೋಯ್ತು ಹೇಗೆ ಅಪ್ಡೇಟ್ ಮಾಡಿಸ್ಬೇಕು ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು ನನ್ನ ಹತ್ರ ಆಧಾರ್ ಕಾರ್ಡೇ ಇಲ್ಲ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಸೊ ನಮ್ಮ ಉದ್ದೇಶ ಏನಂದ್ರೆ ನಿಮಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಯಾವುದೇ ಯೋಜನೆಗಳಿಗೆ ನೀವು ಆಧಾರ್ ಕಂಪಲ್ಸರಿ ಮಾಡಿದ್ರು ಆಧಾರ್ನ ಇಂಪ್ಲಿಮೆಂಟ್ ಮಾಡಬೇಕು ನಿಮ್ಮ ಸ್ಕೀಮ್ಸಲ್ಲಿ ಅಂದರೆ ಫುಲ್ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಪಬ್ಲಿಕ್ನ ಆನ್ಸರ್ ಮಾಡೋದಕ್ಕೆ ಕೂಡ ಫುಲ್ ಕಾನ್ಫಿಡೆನ್ಸ್ ಇರಬೇಕು ಆ್ಯಂಡ್ ನಿಮಗೆ ಕೂಡ ಆ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಡಿಬಿಟಿ ಅಂತ ಏನಂತ ಕರಿತೀವೋ ಅದಕ್ಕೆ ಕೂಡ ಕಂಪ್ಲೀಟ್ ಕ್ಯಾಪಬಿಲಿಟೀಸ್ ಇರಬೇಕು ನಿಮಗೆ ಆ್ಯಂಡ್ ಈ ಆ್ಯಕ್ಟ್ ಬುಕ್ಕು ನಾವು ನಿಮಗೆಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಲುಪಿಸ್ತೀವಿ ಈ ಆ್ಯಕ್ಟ್ ಬುಕ್ನ ಟೈಮ್ ಸಿಕ್ಕಿದಾಗಲೇ ಈ ಆ್ಯಕ್ಟ್ ಬುಕ್ನ ಒಂದ್ಸಲ ಓದಿ ನೀವೇನೇ ಸ್ಟೆಪ್ಸ್ ತೊಗೊಂಡ್ರು ಕೂಡ ನಿಮ್ಮ ಇಲಾಖೆಯಲ್ಲಿ ಎನ್ಶೂರ್ ದಟ್ ನೀವು ಯಾವುದೇ ಕಾರಣಕ್ಕೂ ಕೂಡ ಆಧಾರ್ ಆ್ಯಕ್ಟ್ ಆ್ಯಂಡ್ ರೆಗ್ಯುಲೇಷನ್ಸ್ನ ವಯೊಲೇಟ್ ಮಾಡ್ತಾ ಇಲ್ಲ ಸೊ ನೀವು ರೀಸೆಂಟಾಗಿ ನಾರ್ತ್ ಇಂಡಿಯಾಲ್ಲಿ ಒಂದು ಸ್ಟೇಟಲ್ಲಿ ನೋಡಿರ್ಬೋದು ಬೆನಿಫಿಷರಿ ಡೇಟಾ ಆಧಾರ್ ಡೀಟೇಲ್ಸ್ ಎಲ್ಲ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗಿತ್ತು ಅಂತ ಸೊ ಮೀಡಿಯಾದಲ್ಲೆಲ್ಲ ತುಂಬ ನ್ಯೂಸ್ ಜನರೇಟ್ ಆಗಿತ್ತು ಆ್ಯಂಡ್ ಒಬ್ಬರು ಕ್ರಿಕೆಟರ್ದು ಆಧಾರ್ ಡೀಟೇಲ್ಸು ಲೀಕ್ ಆಗಿದೆ ಅಂತ ಕೂಡ ಬಂದಿತ್ತು ಸೊ ಇಂಥ ಮಿಸ್ಟೇಕ್ಸು ನಮ್ಮ ಸ್ಟೇಟಲ್ಲಿ ಎಲ್ಲೂ ಕೂಡ ನಡೀಬಾರ್ದು ಅಂತ ನಮ್ಮ ಸಿ ಇ ಜಿನಲ್ಲಿ ನೋಡಲ್ ಏಜೆನ್ಸಿ ಅಂತ ಸರ್ ಗೀತಾನೆ ಹೇಳಿದ್ರು ಸೊ ನಾವು ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಕ್ಯಾಂಪೇನ್ಸ್ ಇನ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಸೊ ಇನ್ ಮುಂದೆ ಸಾರ್ ಹೇಳಿದಂಗೆ ಭವಿಷ್ಯದಲ್ಲಿ ಎಲ್ಲ ಸ್ಕೀಮ್ಸ್ಗಳು ಸರ್ಕಾರದಿಂದ ಏನೇ ಸೌಲಭ್ಯ ಏನೇ ಸರ್ವಿಸ್ ಪಡಿತಾ ಇದೀವಿ ಅಂದ್ರೆ ಆಧಾರ್ ಕಡ್ಡಾಯ ಆಗುತ್ತೆ ಸೊ ಈಗ ನಮಗೆ ಸಿಕ್ಕಿರುವಂತ ಈ ಪ್ಲಾಟ್ಫಾರ್ಮ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಈ ಈಗ ಸಿಕ್ಕಿರುವಂತ ಈ ಪ್ಲಾಟ್ಫಾರ್ಮ್ ಮುಂದೆ ಸಿಗೋ ಚಾನ್ಸಸ್ ಕಡಿಮೆ ಇದೆ ಸೊ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ನಮ್ಮನ್ನ ಕೇಳಿ ಕಂಪ್ಲೀಟ್ ಆಗಿ ವಿಲ್ ಆನ್ಸರ್ ನಮ್ಮ ಕೈಲಿ ಆನ್ಸರ್ ಮಾಡಕ್ ಆಗ್ಲಿಲ್ಲ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನಾವು ಯು ಡಿ ಹತ್ರ ವೀಕ್ಲಿ ವಿ ಸಿಗೆ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಪಾಲಿಕೆಯ ಆಯುಕ್ತ ಪಿ ಸುನಿಲ್ ಕುಮಾರ್ ಈ ಆಡಳಿತದ ಶ್ರೇಯಸ್ ರಾವತ್ ನಾಗರಾಜ್ ಜಿಲ್ಲಾ ಸಂಯೋಜಕ ಆನಂದ್ ಗೋದಾಳೆ ಉಪಸ್ಥಿತರಿದ್ದರು ಅಲ್ಲದೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಜುಲೈ 1ರಂದು ಪತ್ರಕರ್ತರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ತಿಳಿಸಿದ್ದಾರೆ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕವು ಜುಲೈ 1ರಂದು ಪತ್ರಕರ್ತರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ಬಸವೇಶ್ವರ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುವ ಈ ಶಿಬಿರವು ಬಸವೇಶ್ವರ ಆಸ್ಪತ್ರೆಯಲ್ಲಿ ಜುಲೈ 1ರಂದು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆ ಹಾಗೂ ಮಧ್ಯಾಹ್ನ 4ರಿಂದ ಸಂಜೆ 6 ಗಂಟೆವರೆಗೆ ನಡೆಯಲಿದೆ ಬಹುತೇಕ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗುತ್ತಿದ್ದು ದುಬಾರಿ ಮೌಲ್ಯದ ಪರೀಕ್ಷೆಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಎಂದು ಭವಾನಿ ಸಿಂಗ್ ಠಾಕೂರ್ ಹೇಳಿದ್ದಾರೆ ಜೂನ್ 30ರಂದು ಬೆಳಿಗ್ಗೆ ಮಧುಮೇಹ ಇತ್ಯಾದಿ ಕಾಯಿಲೆ ತಪಾಸಣೆಗಾಗಿ ರಕ್ತ ತಪಾಸಣೆ ನಡೆಸಲಾಗುವುದು ಜುಲೈ 1ರಂದು ಬೆಳಿಗ್ಗೆ 10 ಗಂಟೆಗೆ ಆರೋಗ್ಯ ತಪಾಸಣೆ ಶಿಬಿರದ ಉದ್ಘಾಟನೆ ನಡೆಯಲಿದೆ ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಭೀಮಳ್ಳಿ ಐಎಂಎ ಜಿಲ್ಲಾಧ್ಯಕ್ಷ ಕಿರಣ್ ದೇಶ್ಮುಖ್ ಎಂಆರ್ಎಂಸಿ ಕಾಲೇಜಿನ ಡೀನ್ ಡಾಕ್ಟರ್ ಎಸ್ಆರ್ ಹರವಾಳ್ ಬಸವೇಶ್ವರ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶರಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸುವರು ಈ ಶಿಬಿರದ ಪ್ರಯೋಜನವನ್ನು ಪತ್ರಕರ್ತರು ಪತ್ರಿಕಾಲಯದ ಸಿಬ್ಬಂದಿಗಳು ವರದಿಗಾರರು ಮುದ್ರಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲರೂ ಮಾರ್ಕೆಟಿಂಗ್ ಸರ್ಕ್ಯುಲೇಷನ್ ಸಂಪಾದಕರ ಮಂಡಳಿ ತಂತ್ರಜ್ಞರು ಸೇರಿದಂತೆ ಅವರ ಕುಟುಂಬ ವರ್ಗದವರು ಮಕ್ಕಳು ಸೇರಿದಂತೆ ಎಲ್ಲರೂ ಬಂದು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ
ಹೆಸರು ನೋಂದಣಿಗಾಗಿ ಸಂಘದ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಜುಲೈ 2ರಂದು ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ಸಂತ ನಿರಂಕಾರಿ ಮಿಷನ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯಕರ್ತರು ಪತ್ರಿಕಾ ಭವನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳುವರು. ಸುಮಾರು 150ರಿಂದ 200 ಕಾರ್ಯಕರ್ತರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜುಲೈ ಫಸ್ಟ್ ಪತ್ರಿಕಾ ದಿನಾಚರಣೆ ಇರ್ತದೆ, ಅದ್ರ ಜೊತೆ ಅದೇ ಇದ್ದಂಗೆ ಡಾಕ್ಟರ್ಸ್ ಡೇನೂ ಇದೆ, ಚಾರ್ಟೆಡ್ ಅಕೌಂಟೆಂಟ್ಸು ಇದೆ. ಸೊ ಅದರ ಅಂಗವಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತ ಒಂದು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅಂತ ತಿಳಿಸಿದ ಒಂದು ನಾಟಕ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ದೃಷ್ಟಿಯಿಂದ 1 ತಾರೀಕು ನಾವು ಮಾಡಬೇಕನ್ನೋದು ಸ್ವಲ್ಪ ಪೋಸ್ಟ್ಪೋಂಡ್ ಆಯಿತು. ಸೊ ಅದಕ್ಕೆ ಆ 1 ತಾರೀಕು ಬಿಡಬಾರ್ದು, ಖಾಲಿ ಇರಬಾರ್ದು, ಆ ಡೇ ಮಾಡಿದ್ರೆ ಒಂದು ಸರಿ ಇರ್ತದೆ ಅವತ್ತು ಅವತ್ತು ಏನಾದ್ರು ಮಾಡಬೇಕು ಅಂತ ಹೇಳಿ ಎಲ್ಲ ಮೀಟಿಂಗ್ ಡಿಸ್ಕಸ್ ಮಾಡಿದಾಗ ಬಂತು, ನಾವು ಯಾಕೆ ಉಚಿತ ತಪಾಸಣೆ ಶಿಬಿರ ಮಾಡ್ಕೋಬಾರ್ದು, ಯಾಕಂದ್ರೆ ನಮ್ಮ ಪತ್ರಕರ್ತರು ತಮ್ಮ ತಮ್ಮ ಕೆಲಸದೊಳಗೆ ಫುಲ್ ಬಿಸಿ ಇರ್ತಾರೆ, ಯಾರಿಗೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋಲ್ಲ, ನಾವು ಬರೀ ಕೆಲಸ ಕೆಲಸ ಅಂತಿರ್ತೀವಿ. ಅದಕ್ಕೆ ಅಟ್ಲೀಸ್ಟ್ ಪತ್ರಿಕಾ ದಿನಾಚರಣೆ ಅಂಗವಾಗಿ ಒಂದು ಅಟ್ಲೀಸ್ಟ್ ಹೆಲ್ತ್ ತಮ್ಮದು, ಆಮೇಲೆ ತಮ್ಮ ಫ್ಯಾಮಿಲಿ, ಆಮೇಲೆ ಬರೀ ಪತ್ರಕರ್ತರೆಲ್ಲ ಜೊತೆ ಜೊತೆ ನಮ್ಮ ಪತ್ರಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಂತಾರೆ, ಡಿ ಟಿ ಪೇಪರ್ ಇಟ್ಟಿರ್ತಾರೆ, ಪ್ರಿಂಟಿಂಗ್ನಾಗಿರ್ತಾರೆ, ಎಲ್ರಿಗೂ ಒಂದು ಇದೊಂದು ಅವಕಾಶ ಮಾಡ್ಕೊಡೋಣ ಅಂತ ನಾವು ಬಸವರಾಜ್ ಹಾಸ್ಪಿಟಲ್ಗೆ ಹೋಗಿ ಭೇಟಿಯಾದಾಗ ಡಾಕ್ಟರ್ ಹರವಾಳ್ ಅವ್ರಿಗೆ ಕೇಳಿದೆವು. ಮೊಲ ಮೊನ್ನೆ ಬಸವರಾಜ್ ಭೀಮಳ್ಳಿ ಅಧ್ಯಕ್ಷರು ಮಾತಾಡಿದಾಗ ಅವರು ಒಪ್ಕೊಂಡಾರ, ಬರ್ರಿ ಸರ್ ನೀವು ಎಷ್ಟು ಜನ ಬರ್ತೀರಿ ಬರ್ರಿ, ನಾವೆಲ್ಲ ಪತ್ರಕರ್ತರಿಗೆ ನಿಮ್ಮ ಸೇವೆ ಭಾಳ ಅದ, ನಾವು ಏನು ಮಾಡಿದ್ರು ಕಮ್ಮಿ ಅದ, ನೀವು ಎನಿ ಟೈಮ್ ಬರ್ರಿ ಅಂದಿದ್ದಕ್ಕೆ ಒಪ್ಕೊಂಡಾರ. ಅದಕ್ಕೆ ಅಂಗವಾಗಿ ನಾವು ಎಲ್ಲ ಪತ್ರಕರ್ತರ ಹಾಗೂ ಪತ್ರಿಕಾ ಮಾಧ್ಯಮದಾಗ ಕೆಲಸ ಮಾಡೋಂಥ ಎಲ್ಲ ಸಿಬ್ಬಂದಿವರೆಗೆ ನಾವು ಕೇಳ್ಕೋದಂದರೆ ಅದಷ್ಟು ಅದೇ ಸರ್ ಜೊತೆ ಮಾತಾಡಿದಂಗೆ ಅದನ್ನು ಈ ಬ್ಲಡ್ ಶುಗರ್ ಸಲುವಾಗಿ ಒಂದು ದಿವಸ ಮೊದಲು ಮಾಡ್ಕೋಬೇಕಾಗ್ತದಂತ ಬೆಳಿಗ್ಗೆ. ಸೊ ಅದಕ್ಕೆ 30 ಮಾಡ್ಕೊಳ್ಳೋದಂತ ಅದಕ್ಕೆ ಅದು ಡೀಟೇಲ್ ಆಗಿ ಸರ್ ಹೇಳ್ತಾರೆ ಮಾಡಬೇಕು. ಅದರ ಜೊತೆ ಜೊತೆ ನಾವು ರಾಜೀವ್ ಸಂಘವಿಕರ್ ಇವ್ರಿಗೂ ನಾನು ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ನಂಬಲ್ಲೆಲ್ಲ ನೋಡ್ಕೊಂಡ್ರು ಮೊನ್ನೆ ಒಂದ್ಸರಿ ಪ್ರೆಸ್ ಮೀಟ್ ಇದ್ದಾಗೆ, ಸರ್ ನಿಂಬಲ್ಲಿ ಎಷ್ಟು ಇರೋದ್ರಿ ಕ್ಲೀನ್, ನಾವು ಸ್ವಚ್ಛತೆ ಮಾಡ್ತೀವಿ, ಅದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ರಿ, ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂದಂಗೆ. ಆಮೇಲೆ 2-3 ಕಡೆ ನೋಡಿದೆ ನಾ ಕ್ಲೀನ್, ಇವ್ರು ಹೆಂಗೆ ಕ್ಲೀನ್ ಮಾಡ್ತಾರಂದ್ರೆ ಕಮರ್ಷಿಯಲ್ ಅಲ್ಲ, ಹಿಂಗೆ ತೋರಿಸ್ಬೇಕು ಅಂದಂಗಲ್ಲ, ಈಗ ಹ್ಯಾಂಗೆ ನಾವು ಮನೆಯಾಗೆ ಕ್ಲೀನ್ ಮಾಡ್ತೀವೋ ಹಿಂಗೆ. ಇವನ್ ಸಂಡಾಸ್ ವಿಂಡೋಸ್ ನಾನು ನೋಡಿದಲ್ಲ ಭಾಳ ಒಂಡ್ರಲ್ಲ, ಮನೆಯಾಗೆ ಕ್ಲೀನ್ ಮಾಡ್ದಂಗೆ ಸ್ವಚ್ಛ ಮಾಡ್ತಾರೆ ಅವರು. ಅವ್ರು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಸರ್ ಇದೆಲ್ಲ ಅದ ಅಂದ್ಕೊಳ್ಳಿ, ನಾನು ಕೆಲವೊಂದು ಕಡೆ ಮಾಡ್ಕೊಂಡು ನಮಗೂ ಅನಿಸ್ತು, ಆದರೆ ಅನಿವಾರ್ಯಕ್ಕೆ ನಾನು ಇದೊಂದು ಒಕೇಜನ್ನಾಗ ಅವ್ರಿಗೂ ಯಾಕೆ ನಾವು ಬಳಸ್ಕೋಬಾರ್ದು. ಆಮೇಲೆ ಭಾಳ ಎಲ್ಲರೂ ಬಂದಾಗ ಅನ್ಸ ಏನು ಸರ್ ಹಿಂಗದಂತೆ, ಮೇಲೆ ಕೆಲಸ ನಡೆಯಿತು ನಡೆಯಿತು, ಅದಕ್ಕೆ ಅವರು ಒಪ್ಕೊಂಡಾರ. ಅದಕ್ಕೆ ಸಂಡೇ ದಿವಸ 2 ಜುಲೈ ಅವರು ಸ್ವಚ್ಛತಾ ಅಭಿಯಾನ ಇಡ್ತಾರೆ, ಅದಕ್ಕೆ ಎಲ್ಲ ಪತ್ರಕರ್ತರು ಅವತ್ತು ನಮ್ಗೆ ಸಹಯೋಗ ಕೊಡಬೇಕು ಅಂತ ಹೇಳ್ಕೊಂಡು ಡಾಕ್ಟರ್ ಹೆಚ್ಚಿನ ತನಕ್ಕೆ ಹೇಳ್ಕೊಡ್ತಾರೆ. ಕೆಲವೊಂದು ಫ್ರೀ ಅವ ಭಾಳ ಇಷ್ಟ ಅಂದ್ರೆ ಬಾಕಿದ ಕೆಲವೊಂದು ಚಾರ್ಜ್ ಮಾಡ್ತಾರಂತ, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಾಕ್ಟರ್ ಹರವಾಳ್ ಅವರು ಹೇಳ್ಕೊಡ್ತಾರೆ. ಜುಲೈ 1 ಡಾಕ್ಟರ್ಸ್ ಡೇ ಅಂತ ನ್ಯಾಷನಲ್ ಲೆವೆಲ್ ಸೆಲೆಬ್ರೇಟ್ ಮಾಡ್ತಾರೆ. ಡಾಕ್ಟರ್ಸ್ ಡೇ ಬೇರೆ ಕಂಟ್ರೀಸ್ನಾಗ ಬೇರೆ ದಿವಸ ಇರುತ್ತೆ, ನಮ್ಮ ಭಾರತ ದೇಶದಲ್ಲಿ ಜುಲೈ 1 ಇದೆ. ಇದೇ ದಿವಸ ಪತ್ರಕರ್ತರ ದಿನಾಚರಣೆಯಂದು ಸಹ ಆಚರಿಸ್ತಾ ಇದ್ದಾರೆ, ಮತ್ತು ಇದೇ ದಿವಸ ಬರ್ತ್ಡೇ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. 1948ನಲ್ಲಿ ಇದು ಅದು ಅವತ್ತಿನಿಂದ ಇದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಅಂತಲೂ ಸೆಲೆಬ್ರೇಟ್ ಮಾಡ್ತಾರೆ. ಈ 3 ದಿನಗಳು ಒಂದೇ ದಿವಸ ಬಂದಿದ್ದು ಇದು ಅತ್ಯುತ್ತಮ ಒಳ್ಳೆಯ ದಿನ, ಇಂಥ ದಿನ ಮತ್ತು ಯಾವುದೂ ದಿನವಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇಂಥ ಒಳ್ಳೆಯ ದಿನದಲ್ಲಿ ನಾವು ಏನಾದರೂ ಸಮಾಜ ಸೇವೆ ಮಾಡಬೇಕು, ಸಮಾಜ ಸೇವೆ ಎಂಥವ್ರಿಗೆ ಮಾಡಬೇಕು, ಸಮಾಜದಲ್ಲಿ ಅತಿ ಹೆಚ್ಚಿನ ಸೇವೆ ಡಾಕ್ಟರ್ಸ್ದು ಸೇವೆನೂ ಸಮಾಜದ ಸೇವೆನೇ ಇದೆ. ನಂತರ ಪತ್ರಕರ್ತರು ಅವ್ರನ್ನ ನೀವು ಡಾಕ್ಟರ್ಸ್ ಇದ್ದಂಗೆ ಹಗಲು ರಾತ್ರಿ ಟೈಮ್ ಇರಲಾದೆ ಯಾವಾಗೋ ಸುದ್ದಿ ಬರುತ್ತೆ, ನೀವು ಎಲ್ಲಿದ್ದಲ್ಲಿ ಓಡಿ ಹೋಗಬೇಕಾಗ್ತದೆ, ನಿಮಗೇನು ಜಾಗ ಅಲ್ಲಿ ಇಲ್ಲಿ ಅಂತಿಲ್ಲ. ಏನೋ ಡಾಕ್ಟರ್ಸಿಗೆ ಏನಂದ್ರೆ ಸೀದಾ ಅವರು ಅಲ್ಲಿ ತಮ್ಮದು ಮನೆ ಆಯಿತು ಅಥವಾ ಹಾಸ್ಪಿಟ್ಲ್ ಇತ್ತು, ಎರಡೇ ಜಾಗದಲ್ಲಿ ಅವ್ರ ಬಳಿ ಪೇಷಂಟ್ ಬರಬೇಕಾದ್ರೆ ಹಾಸ್ಪಿಟ್ಲ್ಗೆ ಸೀರಿಯಸ್ ಇದ್ದಾಗೆ ಬರ್ತಾರೆ. ನಿಮ್ಮದೂ ಸಿಚುವೇಶನ್ ಎಲ್ಲಿ ಬೇಕಾದಲ್ಲಿ ಬರುತ್ತೆ, ನಿಮಗೇನು ಇದೇ ಏರಿಯಾದಾಗ ಬರ್ತದೆ ಅದೇ ಏರಿಯಾದಾಗ ಜುರಿಸ್ಡಿಕ್ಷನ್ ಇರಲ್ಲ, ನಿಮ್ಮದು ವಾಸ್ಟ್ ಜುರಿಸ್ಡಿಕ್ಷನ್ ಇರ್ತದೆ. ಆದರೂ ನೀವು ಹಗಲನ್ನಲ್ಲ ರಾತ್ರಿನಲ್ಲ ನಿದ್ದೆನಲ್ಲ ಏನಲ್ಲ ಎಲ್ಲ ಬಿಟ್ಟು ಹೋಗ್ತೀರಿ ನೀವು. ಅದಕ್ಕೆ ಇಂಥ ಸಮಯದಲ್ಲಿ ನಿಮಗೆ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಭಾಳ ಇರುತ್ತೆ, ನಿಮಗಲ್ಲಿ ಒಳಗಡೆ ಏನಾದರೂ ಡಿಸೀಸ್ ಇದ್ದರೆ ನಿಮಗೆ ಗುರುತಿರೋದಿಲ್ಲ. ಇದು ನಿಮ್ಮದು ಸ್ಟ್ರೆಸ್ ಸ್ಟ್ರೇನ್ ನಿಮ್ಮದು ಮನೆಯವ್ರ ಮ್ಯಾಗೂ ಭಾಳ ಆಗುತ್ತೆ, ಯಾಕಂದ್ರೆ ನೀವು ಯಾವಾಗಲೂ ಹೋಗೋರು ಅವ್ರು ಚಿಂತೆ ಮಾಡ್ಕೋದು ಕೊಡೋರು, ಅವ್ರ ಚಿಂತೆ ಹೆಚ್ಚಾಗಿ ಅವ್ರಿಗೆ ಒಳಗೆ ಏನು ಬೇನೆ ಆಗುತ್ತೆ ಯಾರಿಗೆ ಗುರುತಿರೋದಿಲ್ಲ. ಅದಕ್ಕೆ ನಾವೇನು ವಿಚಾರ ಮಾಡಿದೆವು, ಇದು ಹ್ಯಾಂಗ್ರೆ ಮಾಡಿ ಇವ್ರದ್ದು ಕಂಡು ಹಿಡಿಬೇಕಲ್ಲಪ್ಪ, ಯಾವತ್ತಿನ ದಿವಸ ಕಂಡು ಅವ್ರ ದಿವಸ ದಿವಸ ನಮ್ಮ ದಿವಸ ಕಾಮನ್ನೇ ಇದೆ, ಎರಡೂ ಇದ್ದ ದಿವಸ ನಾವು ಯಾಕೆ ಅವರಿಗೆ ಉಚಿತ ತಪಾಸಣೆ ಮಾಡಬಾರ್ದು. ಎಲ್ಲ ಪತ್ರಕರ್ತರು, ಅವರ ಸಂಬಂಧಿಕರು, ಅವರ ಮಕ್ಕಳು, ಅವರ ತಂದೆ ತಾಯಿಯವರು ಎಲ್ಲರೂ ಬಂದು ಅವತ್ತಿನ ದಿವಸ 31 ತಾರೀಕು ಮತ್ತು 1 ಎರಡೂ ದಿವಸ ನಮ್ಮ ಬಸವೇಶ್ವರ ಆಸ್ಪತ್ರೆಯಲ್ಲಿ ಬಂದು ಉಚಿತ ಚಿಕಿತ್ಸೆ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನಾವು ಅವತ್ತಿನ ದಿವಸ ಎಲ್ಲ ಉಚಿತ ಮಾಡಬೇಕಂತ ಮಾಡಿದ್ದೆವು, ಕೆಲವೊಂದು ರುಟೀನಾಗಿ ಎಲ್ಲ ಉಚಿತ ಮಾಡ್ತೇವೆ, ಬಹಳಷ್ಟು ಕಾಸ್ಟ್ಲಿ ಇದ್ದೆವು, ನಮಗೇನು ಸ್ವಲ್ಪ ನಾವು ನಾಮಿನಲ್ ಚಾರ್ಜ್ ತೊಗೊಂಡು ಕೇಸಿಂದ ಮಾಡಬೇಕಂತ ಡಿಸೈಡ್ ಮಾಡಿದ್ದೆವು. ಸೊ ಇದರ
ಫಲ ಎಲ್ಲರೂ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಇದು ಅತಿ ಹೆಚ್ಚಿನ ಪ್ರಭಾವದಲ್ಲಿ ನೀವೆಲ್ಲರೂ ಇದರ ಉಪಯೋಗ ತೆಗೆದುಕೊಳ್ಳಬೇಕೆಂದು ನಾನು ಮತ್ತೊಮ್ಮೆ ಮೊದಲೊಮ್ಮೆ ವಿಚಾರ ವರ್ಕಿಂಗ್ ಅವರ್ಸ್ನಾಗ ನಾ ಮಾರ್ನಿಂಗ್ 9 to 1, 4 to 6 ಬರಬೇಕಾಗಿ ನಾವು ಇದರಲ್ಲಿ ಎಲ್ಲ ತಪಾಸಣೆ ಮಾಡ್ತೀವಿ. ಯಾಕಂದರೆ ಪತ್ರಕರ್ತರಿಗೆ ಎಲ್ಲರಿಗೂ ಈ ರುಟೀನ್ ಎಲ್ಲ ಅಷ್ಟು ಬರುತ್ತೆ, ಚೆಸ್ಟ್ ಎಕ್ಸ್ರೇ ಬರುತ್ತೆ, ಬ್ಲಡ್ ಟೆಸ್ಟ್, ಬ್ಲಡ್ ಶುಗರ್, ಬಿ ಪಿ, ಇ ಸಿ ಜಿ, ಎಕೋ, ಆಮೇಲೆ ಮತ್ತು ಬೇರೆ ಯೂರಿನ್ ರುಟೀನ್ ತಪಾಸಣೆಗಳು ಮತ್ತು ಬಿ ಪಿ ಚೆಕಪ್. ಜನರು ಸಾಮಾನ್ಯ ಹೊಟ್ಟೆ ರೋಗದಲ್ಲಿ ಏನೇ ಇದ್ರೆ ಅವ್ರಿಗೂ ಹೊಟ್ಟೆ ಚೆಕಪ್ ಮಾಡ್ತಾರೆ, ಹಾರ್ಟ್ ಇದ್ರೂ ಹಾರ್ಟ್ ಚೆಕ್ ಮಾಡ್ತಾರೆ, ಯಾವುದೇ ರೀತಿ ಇರಲಿ ಈಗ ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರೆ ಅವ್ರಿಗೂ ಚೆಕ್ ಮಾಡ್ತಾರೆ. ಎಂಡೋಕ್ರೈನಿಸ್ಟ್ ಕಿಡ್ಸ್ನು ತಮ್ಮ ಮಕ್ಕಳಿಗಾದ್ರೂ ಕರ್ಕೊಂಡು ಬರ್ಬೋದು, ಅವರಿಗಾದ್ರೂ ಫ್ರೀ ಟ್ರೀಟ್ಮೆಂಟು ಮಾಡಲಾಗುತ್ತೆ. ಯಾರಾದರೂ ಅಡ್ಮಿಟ್ ಆದರೆ ಅವರಿಗೆ ಮತ್ತು ರಿಯಾಯಿತಿ ದರದಲ್ಲಿ ಮತ್ತು ಮಾಡಲಾಗುತ್ತೆ. ನೀವು ಬ್ಲಡ್ ಗಿಟ್ಟೆ ಯೂರಿನ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ಅಕಸ್ಮಾತ್ ಏನಾರು ಹೈಯರ್ ಅಂಡ್ ಬೇಕು ಅಂದರೆ ಅದು ಫರ್ದರ್ ಹೋಗೋದು, ಇಲ್ಲಾಂದ್ರೆ ನಾರ್ಮಲ್ಲೇ ಗೊತ್ತಾಗ್ಬಿಡ್ತದೆ ಏನು ಮಾಡೋಕ್ಕಂತ. ಇದು ಬೇರೆಯವರಿಗಾದರೆ ನಮಗೆ ಅಂದಾಜು ಇವೆಲ್ಲ ಟೆಸ್ಟ್ ಮಾಡಬೇಕಾದ್ರೆ 1000 to 2000 rupees ಆಗುತ್ತೆ. ಅದೆಲ್ಲ ನಾವು ನಿಮಗೆ ಉಚಿತವಾಗಿ ಒದಗಿಸಲು ಪ್ರಾಮಿಸ್ ಮಾಡ್ತಿದ್ದೆ. ಇದು ಸಂತ ನಿರಂಕಾರಿ ಮಿಷನ್ ಒಂದು ಆಧ್ಯಾತ್ಮಿಕ ವಿಚಾರಧಾರೆಯಾಗಿದ್ದು, ನಿರಂಕಾರಿ ಮಿಷನ್ ಜಗತ್ತಿನ ಒಂದು ಪ್ರಮುಖ ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದು ಹಾಗೂ ವಿಶ್ವ ಬಾಂಧುತ್ವವನ್ನು ತರುವುದು ಇದೇ ನಮ್ಮದು ಉದ್ದೇಶ. ಸಂತ ನಿರಂಕಾರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಸಂತ ನಿರಂಕಾರಿ ಮಿಷನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು 23 ಸಂತ ನಿರಂಕಾರಿ ಮಿಷನ್ ಚಾರಿಟೇಬಲ್ ಟ್ರಸ್ಟ್ ಸಂತ ನಿರಂಕಾರಿ ಚಾರಿಟೇಬಲ್ ಟ್ರಸ್ಟ್ ನಿರಂಕಾರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ದೇಶ ನಮ್ಮ ಭಾರತ ದೇಶದ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಸ್ವಚ್ಛತಾ ಅಭಿಯಾನ ಮಾಡಿದ್ದೇವೆ. ನಾವು 23 February ಇಲ್ಲೇ ಪತ್ರಿಕಾ ಭವನದಲ್ಲಿ ನಾವು ಎಲ್ಲ ವಿಚಾರವನ್ನು ಇಟ್ಟಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕರಿಸಿದರು ಹಾಗೂ ಭವಾನಿ ಸಿಂಗ್ಜಿ ಅವರು ಎಲ್ಲ ನೋಡಿದ್ದಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಕೂಡ ನೋಡಿದ್ದೀವಿ ಆಸ್ಪಾಸ್ ಎಲ್ಲ ಇಷ್ಟೊಂದು ಇದು ಆಗಿದೆ, ನಮಗೆ ಒಂದು ಚಾನ್ಸ್ ಕೊಡಿ, ನಾವು ಇಲ್ಲಿ ಕೂಡ ಸ್ವಚ್ಛತೆ ಮಾಡಿದ್ದೇವೆ ಅಂತ ಹೇಳಿದರು. ಆದ ಕೂಡಲೇ ಭವಾನಿ ಸಿಂಗ್ಜಿ ಅವರು ಹೇಳಿದರು, ರಾಜು ಸಾಂಗಿಕರ್ ನೀವು ನಿಮ್ಮ ಮಿಷನ್ ವತಿಯಿಂದ ಎಲ್ಲರಿಗೆ ಕರ್ಕೊಂಡು ಬನ್ನಿ ಹಾಗೂ ಇಲ್ಲಿ ಸ್ವಚ್ಛತೆ ಮಾಡೋಣ ಅಂತ ಹೇಳಿದರು. ಹಾಗೆ ಆಸ್ಪತ್ರೆಯಿಂದ ಅವರಿಗೂ ಕೂಡ ಇಲ್ಲಿ ಆಮಂತ್ರಣವಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ MRMC ಡೀನ್ ಡಾಕ್ಟರ್ SR ಹರ್ವಾಳ್, ಸಂಘದ ಕಾರ್ಯದರ್ಶಿ ಶಿವರಂಜನ್ ಸತ್ಯಂಪೇಟೆ, ಸಂತ ನಿರಂಕಾರಿ ಮಿಷನ್ ಚಾರಿಟೇಬಲ್ ಟ್ರಸ್ಟ್ನ ರಾಜು ಸಾಂಗ್ವಿಕರ್ ಉಪಸ್ಥಿತರಿದ್ದರು. ಸುದ್ದಿ ಇನ್ನುವೇ, ಸದ್ಯಕ್ಕೆ ಒಂದು ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಛಾಯಾಗ್ರಾಹಕರಿಗಾಗಿ HP ಇಂಡಿಗೋದ ತಂತ್ರಜ್ಞಾನದ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಚಂದನ್ ಡಿಜಿಟಲ್ ಪ್ರೆಸ್ ಅವರ ಸಹಯೋಗದಲ್ಲಿ HP ಇಂಡಿಗೋ ಟೆಕ್ನಿಕಲ್ ಸೆಮಿನಾರ್ ಅನ್ನ ಆಯೋಜಿಸಲಾಗಿತ್ತು. ವೃತ್ತಿಪರ ಛಾಯಾಗ್ರಾಹಕರಿಗಾಗಿ HP ಇಂಡಿಗೋದ ಅತ್ಯಾಧುನಿಕ ಟೆಕ್ನಾಲಜಿಯ ಬಗ್ಗೆ ಮತ್ತು ಡಿಜಿಫ್ಲಿಕ್ ಸಾಫ್ಟ್ವೇರ್ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಲಾಯಿತು. ಗುಲ್ಬರ್ಗಾದಲ್ಲಿ ನಾವು HP ಇಂಡಿಗೋ ಟೆಕ್ನಾಲಜಿ ಬಗ್ಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ HKCCI ಚಾಂಬರಲ್ಲಿ. ಇದು ಬಂದ್ಬಿಟ್ಟು ಛಾಯಾಗ್ರಹಕರ ಮಧ್ಯದಲ್ಲಿ ಅವರು ಮಾಡ್ತಾ ಇರುವ ವೆಡ್ಡಿಂಗ್ ಫೋಟೋಗ್ರಾಫಿ ಪ್ಲಸ್ ವೆಡ್ಡಿಂಗ್ ಆಲ್ಬಮ್ ಅದರ ಬಗ್ಗೆ ಲೇಟೆಸ್ಟ್ ಟೆಕ್ನಾಲಜಿ ಹೇಗೆ ಉಪಯೋಗಿಸ್ಬೋದು, ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗಿಸಿದ್ರೆ ಅವ್ರಿಗೆ ಏನು ಬೆನಿಫಿಟ್ ಸಿಕ್ಕತ್ತೋ, ಆಮೇಲೆ ಅವ್ರು ಹೇಗೆ ಅವ್ರನ್ನ ಅವರು ಪ್ರಾಫಿಟ್ನ ಜಾಸ್ತಿ ಮಾಡ್ಬೋದು ಅಂತ ತಿಳ್ಸೋಕ್ಕೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದು. ಕ್ಲೋಸ್ ಟು 70 ಜನರ ತನಕ ಬಂದರು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಮತ್ತು ನಮ್ಮ ಪ್ರಾಡಕ್ಟ್ HP ಇಂಡಿಗೋ ಅಂತ ಆ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಇದು ಬಂದ್ಬಿಟ್ಟು ಪ್ರಿಂಟಿಂಗ್ ಟೆಕ್ನಾಲಜಿನಲ್ಲಿ ಸ್ಟೇಟ್ ಆಫ್ ದ ಆರ್ಟ್, ಅಂದರೆ ಇದಕ್ಕೆ ಕಂಪ್ಯಾರಿಸನ್ ಬೇರೆ ಯಾವುದೂ ಇಲ್ಲ. ಇದೊಂದು ಪ್ಯಾಟರ್ನ್ಡ್ ಟೆಕ್ನಾಲಜಿ ಫ್ರಮ್ ಇಸ್ರೇಲ್. ಇದು ಇದರ ಮೂಲಕ ಯಾವುದೇ ಪ್ರಿಂಟಿಂಗ್ ಬೇಕಂದ್ರೆ ಮಾಡ್ಬೋದು, ಇನ್ಕ್ಲೂಡಿಂಗ್ ಫೋಟೋಗ್ರಾಫಿಕ್ ಪ್ರಿಂಟಿಂಗು.
ಎಸ್ಪಿಒ ಇಂಡಿಗೋ ಇವತ್ತೇನು ಚೇಂಬರ್ ಆಫ್ ಕಾಮರ್ಸಲ್ಲಿ ಎವರಿಸಿದ್ರು. ಸೊ ಅದನ್ನು ಒಂದು 50 ಜನ ನಾವು ಬಂದಿದ್ದೆವು ಇಲ್ಲಿ. ಸರಿಯಾಗಿ ಎಲ್ಲ ತಿಳ್ಕೊಂಡೆ, ಅದ್ರ ಬಗ್ಗೆ ಮಾಹಿತಿ ಇತ್ತು. ಎಚ್ಪಿಒ ಇಂಡಿಗೋ ಏನಿತ್ತು ನಮ್ಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಟೆಕ್ನಾಲಜಿ ಫಾಸ್ಟ್ ಇತ್ತು, 200 ವರ್ಷ ಬಾಳುವಂಥ ಫೋಟೋ ಕೊಡ್ತಾರೆ, ಅದು 100 ವರ್ಷ ಬಾಳುವಂಥ ಫೋಟೋ ಸಿಕ್ತಿತ್ತು ಬೇರೆ ಕಡೆ. ಅದಕ್ಕೆ ನಾವು ಮೆಚ್ಚಿಕೊಂಡೆವು, ಅಪ್ರಿಸಿಯೇಟ್ ಮಾಡ್ಕೊಂಡೆವು. ಅಲ್ಲಿ ಎಲ್ಲ ಸೈಜಸ್ ಅವ್ರಿಗೆ ಕ್ರಿಯೇಟ್ ಮಾಡ್ತಂಥ ಪೇಪರ್ಸು ಸೈಜಸ್ಗಳೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಅವ್ರ ಕಡೆ ಸವಲತ್ತದಂತಂದು ನಮಗೆ ಇವತ್ತು ಬಗ್ಗೆ ಅನುಭವ ಇತ್ತು. ಇಲ್ಲಿವರೆಗೆ ನಾವು ಫೋಟೋಗ್ರಾಫರ್ ಇರಲಿಂದ ನಮ್ಗೆ ಆ ಟೆಕ್ನಿಕಲ್ ಗೊತ್ತಿರಲಿಲ್ಲ. ನಾವು ಖಾಲಿ ಫೋಟೋ ತೆಗೆದು ಪ್ರಿಂಟ್ ಮಾಡಲಿಕ್ಕೆ ಕೊಡ್ತಿದ್ದೆವು ಅಷ್ಟೇ ಅವರಿಗೆ. ಈ ಇಷ್ಟೆಲ್ಲ ಸೈಜ್ಗಳು ಇಲ್ಲಿ ಒಳಗಿದ್ದು, ಕಲರ್ ಕಲೆಕ್ಷನ್ಸು, ಆಲ್ಬಮ್ಗಳು, ಬೇರೆ ಬೇರೆ ಸೈಜ್ ಇದೆಲ್ಲ ಕಸ್ಟಮರ್ ಕೊಡ್ತದಂತಂದು ಒಂದು ನಾವು ತಿಳ್ಕೊಂಡೆವು. ಇದರಲ್ಲಿಂದ ಸ್ವಲ್ಪ ನಾವು ಕಸ್ಟಮರ್ ಕನ್ವಿನ್ಸ್ ಮಾಡಲಿಕ್ಕೆ ಭಾಳ ಈಸಿ ಆಯಿತು. ಕಸ್ಟಮರ್ ಕನ್ವಿನ್ಸ್ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ ಹೆಚ್ಚಾಗ್ಬೋದು ಅಥವಾ ಅವರಿಗೆ ತಂದು ಕನ್ವಿನ್ಸ್ ಮಾಡ್ಬೇಕಂದು ಒಂದು ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಶಾಸ್ತ್ರಿಯವರು ಕೊಟ್ಟಂಥ ನಮಗೆ ಒಳ್ಳೆಯ ಒಂದು ಅನುಭವ ಆಯಿತು. ಇಂಡಿಗೋ ಒಂದು ಟೆಕ್ನಿಕಲ್ ಪ್ರೋಗ್ರಾಮ್ ಅಂದು ಮಾಡಿದ್ದಾರೆ. ನಮ್ಮಲ್ಲಿ ಗುಲ್ಬರ್ಗಾದ ಚಂದನ್ ಕಲರ್ ಲ್ಯಾಬಲ್ಲಿ ಇಡೀ ನಾರ್ದನ್ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಫಸ್ಟ್ ಇಂಡಿಗೋ ಪ್ರಿಂಟಿಂಗ್ ಮಿಷನ್ ಇದು. ಇದು ಮ್ಯಾರೇಜಸ್ಸಲ್ಲಿ ನಾನ್ ಟೆರಬಲ್ ಪ್ರಿಂಟಿಂಗು, ಬೇರೆ ಬೇರೆ ಅನೇಕ ಟೆಕ್ನಿಕಲ್ ಪೇಪರ್ ಯೂಸ್ ಮಾಡಿಕೊಂಡು ಒಳ್ಳೆ ಹೈ ಕ್ವಾಲಿಟಿ ಪ್ರಿಂಟಿಂಗ್ ಹಾಕುವಂಥ ಒಂದು ಟೆಕ್ನಾಲಜಿ. ಇದ್ರ ಬಗ್ಗೆ ಹೆಚ್ ಪಿ ಇಂಡಿಗೋದಿಂದ ಒಂದು ಸೆಮಿನಾರ್ ಪ್ರೋಗ್ರಾಮ್ ಫಾರ್ ಫೋಟೋಗ್ರಾಫರ್ಸ್, ಹೇಗೆ ಫೋಟೋ ತೆಗಿಬೇಕು, ಯಾವ ಥರ ಇದು ಮಾಡಬೇಕು, ಅದು ಹೆಚ್ ಪಿ ಇಂಡಿಗೋದಿಂದ ಹೇಗೆ ಅಡ್ವಾಂಟೇಜ್ ತೊಗೋಬೇಕು, ಅದರಿಂದ ಏನೇನು ಕ್ವಾಲಿಟಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೆಮಿನಾರ್ ಇತ್ತು. ಅದರ ಜೊತೆಗೆ ಈಗ ಮ್ಯಾರೇಜ್ಗಳಲ್ಲಿ ಮೈನ್ ಮುಖ್ಯವಾಗಿ ಈಗ ಹಳೆಯ ಟೆಕ್ನಾಲಜಿ ಹೋಗಿ ಈಗ ಹೊಸದಾಗಿ ಕರಿಷ್ಮಾ ಆಲ್ಬಮ್ ಫೋಟೋ ಬುಕ್ ಅಂಥೇಳಿ ಅದು ಈಗ ಪಾಪ್ಯುಲರ್ ಆಗಿದೆ. ಅದನ್ನು ಈ ಸಾಫ್ಟ್ವೇರನ್ನು ಹೇಗೆ ಅದು ಬುಕ್ ರೆಡಿ ಮಾಡೋ ಅನ್ನೋದ್ರ ಬಗ್ಗೆ ಡಿ ಜಿ ಫಿಕ್ಸ್ ಬೆಂಗಳೂರು, ಫ್ಲಿಕ್ ಬೆಂಗಳೂರು ಅವರು ಬಂದು ಅದ್ರ ಬಗ್ಗೆ ಎಲ್ಲ ಸಾಫ್ಟ್ವೇರ್ ಟ್ರೈನಿಂಗು ಎಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಬಹಳ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಗುಲ್ಬರ್ಗಾದ ಎಲ್ಲ ಫೋಟೋಗ್ರಾಫರ್ಸು ಬಂದು ಇದಕ್ಕೆ ಭಾಗವಹಿಸಿ ಅದರದ ಉಪಯೋಗ ಪಡ್ಕೊಂಡಿದ್ದಾರೆ. ಅದೇ ಬಹಳ ಸಂತೋಷ ವಿಷಯ. ಈ ಸಂದರ್ಭದಲ್ಲಿ ಅನೇಕ ಛಾಯಾಗ್ರಾಹಕ ಮಿತ್ರರು, ಎಚ್ ಪಿ ಇಂಡಿಗೋದ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.